ನಮಸ್ಕಾರ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ನ್ಯೂಸ್ ಹೆಡ್ಲೈನ್ಸ್. ಒಂದೇ ಗುರುತಿನ ಚೀಟಿ ಬಳಸಿ ಸಿಮ್ ಖರೀದಿಸಿ ಹಲವರಿಗೆ ಮಾರಾಟ, ಓರ್ವನ ಬಂಧನ. ಸಮಗ್ರ ತನಿಖೆಗೆ ಜಿಲ್ಲಾ ಪೊಲೀಸ್ ಅಧಿಕಾರಿ ಆದೇಶ. ಪಳ್ಳಿಕೆರೆ ಮೇಲ್ಸೇತುವೆ ಸುಂಕ ವಸೂಲಿ ಖಂಡಿಸಿ ಯುವ ಮೋರ್ಚಾ ಉದ್ಯಮ ಮಂಡಲ ಸಮಿತಿ ವತಿಯಿಂದ ನಡೆಯಿತು ಪ್ರತಿಭಟನೆ. ಮಾನ್ಯ ರಜತ ಸಂತೋಷ ಅಭಿನಂದನಾ ಸಮಿತಿ ವತಿಯಿಂದ ಶನಿವಾರ ನಡೆಯಲಿದೆ ರಜತಾಭಿನಂದನಂ ಸಮಾರಂಭ, ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆ. ಮರ್ಚೆಂಟ್ ಯೂತ್ ವಿಂಗ್ ಉಪ್ಪಳ ವಿಭಾಗ ಕಚೇರಿಗೆ ಚಾಲನೆ, ವ್ಯಾಪಾರ ವ್ಯವಸಾಯ ಏಕತಾ ಸಮಿತಿ ರಾಜ್ಯ ಉಪಾಧ್ಯಕ್ಷ ಅಹಮದ್ ಶರೀಫ್ರಿಂದ ಉದ್ಘಾಟನೆ. ರೇಷನ್ ವಿತರಣೆ ಸ್ಥಗಿತ ಪ್ರತಿಭಟಿಸಿ ಯೂತ್ ಕಾಂಗ್ರೆಸ್ ವತಿಯಿಂದ ತಾಲೂಕು ಸಪ್ಲೈ ಕಚೇರಿ ಮುಂಭಾಗದಲ್ಲಿ ನಡೆಯಿತು ಪ್ರತಿಭಟನೆ, ಹಲವರು ಭಾಗಿ. ನುಳ್ಳಿಪಾಡಿಯ ಚೆನ್ನಿಕೆರೆಯಲ್ಲಿ ಪಾಳು ಬಿದ್ದಿದೆ ಹೈಟೆಕ್ ಸ್ಮಶಾನ, ಕೇಳುವವರಿಲ್ಲವೇ ಈ ಕಟ್ಟಡದ ಪಾಡು. ಕೆಸಿಎನ್ ವಿಶೇಷ. ಇದೀಗ ವಾರ್ತೆಗಳು ವಿವರವಾಗಿ. ಒಂದೇ ಗುರುತಿನ ಚೀಟಿ ಬಳಸಿ ಹಲವು ಸಿಮ್ ಕಾರ್ಡ್ಗಳನ್ನು ಖರೀದಿಸಿ ಮಾರಾಟ ಮಾಡಿದ ಆರೋಪದ ಮೇರೆಗೆ ವ್ಯಕ್ತಿಯನ್ನು ಸೆರೆ ಹಿಡಿಯಲಾಗಿದೆ. ಪನೆಯಾಲ್ ನಿವಾಸಿ 42 ವರ್ಷ ಪ್ರಾಯದ ಚಂದ್ರನ್ ಬಂಧಿತ. ಆರೋಪಿ ಬೇಕಲ ಠಾಣಾಧಿಕಾರಿಯವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದ್ದು ಆರೋಪಿಯನ್ನು ಹೆಚ್ಚಿನ ವಿಚಾರಣೆಗೆ ಗುರಿಪಡಿಸಲಾಗಿದೆ. ಬೇಕಲದ ಪೆರಿಯಾಟಡ್ಕದಲ್ಲಿ ಅಂಗಡಿ ಮಾಲಕನೋರ್ವ ಒಂದೇ ಗುರುತಿನ ಚೀಟಿ ಬಳಸಿ ಹಲವು ಸಿಮ್ ಕಾರ್ಡ್ಗಳನ್ನು ಹಲವರಿಗೆ ಮಾರಾಟಗೈಯುತ್ತಿದ್ದಾನೆ ಎಂದು ಜಿಲ್ಲಾ ಪೊಲೀಸ್ ಅಧಿಕಾರಿ ಅವರಿಗೆ ಲಭಿಸಿದ ಗುಪ್ತ ಮಾಹಿತಿಯ ಮೇರೆಗೆ ಅವರ ಆದೇಶದನ್ವಯ ಬೇಕಲ ಪೊಲೀಸ್ ಠಾಣಾಧಿಕಾರಿಯವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದೆ. ಅಂಗಡಿಯಿಂದ ಹಲವು ದಾಖಲೆ ಪತ್ರಗಳನ್ನು ವಶಪಡಿಸಲಾಗಿದ್ದು ಆರೋಪಿ ಪನೆಯಾಲ್ ನಿವಾಸಿ ಚಂದ್ರನ್ ಎಂಬಾತನನ್ನು ಬಂಧಿಸಲಾಗಿದೆ. ಈತ ಮೊಬೈಲ್ ಫೋನ್ ಸಿಮ್ಮುಗಳಿಗೆ ನೀಡುವ ಭಾವಚಿತ್ರ ಹಾಗೂ ಗುರುತಿನ ಚೀಟಿಗಳನ್ನು ದುರುಪಯೋಗಪಡಿಸಿ 4 ಅಥವಾ 5 ಸಂಪರ್ಕ ಪಡೆದು ವಂಚನೆ ನಡೆಸಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ. 500-1000 ರೂಪಾಯಿಗೆ ಒಂದು ಸಿಮ್ ಅನ್ಯ ಸಂಸ್ಥಾನ ತೊಳಿದಾಳಿಯನ್ನು ಕೂಡಿದಾಟದು ಉಪಯೋಗಿಸಬಹುದು. ಸೈಬರ್ ಸೆಲ್ಲಲ್ಲಿ ಸಿಮ್ಮಿನ ನಂಬರ್ ಪರಿಶೋಧಿಸಿ ID ಪ್ರೂಫ್ ವಿಷಯ ಪರಿಶೋಧಿಸಿದ ಶೇಷಂ ಕುರ್ಚೋಡಿ. ಈ ಹಿಂದೆಯೂ ಪಡೆದ ಸಿಮ್ ಕಾರ್ಡ್ಗಳನ್ನು ಇತರ ರಾಜ್ಯದ ಕಾರ್ಮಿಕರಿಗೆ 300-500 ರೂಪಾಯಿಯವರೆಗೆ ಮಾರಾಟಗೈದಿದ್ದಾನೆಂದು ತಿಳಿದು ಬಂದಿದೆ. ಆಯಂಪಾರ ನಿವಾಸಿಯಾದ ಯುವತಿಯ ಮೊಬೈಲ್ ಫೋನಿಗೆ ತಲುಪಿದ ಅಶ್ಲೀಲ ಚಿತ್ರಕ್ಕೆ ಸಂಬಂಧಿಸಿ ಪೊಲೀಸರಿಗೆ ದೂರು ನೀಡಲಾಗಿತ್ತು. ಈ ಬಗ್ಗೆ ನಡೆಸಿದ ತನಿಖೆಯಲ್ಲಿ ಪರ್ಯಾಟಕದ ಅಂಗಡಿಯಿಂದ ಮಾರಾಟಗೈದ ಸಿಮ್ ಕಾರ್ಡ್ ಬಳಸಿ ಅಶ್ಲೀಲ ಚಿತ್ರ ಕಳುಹಿಸಿರುವುದಾಗಿ ಪತ್ತೆ ಹಚ್ಚಲಾಯಿತು. ಅನಂತರ ನಡೆಸಿದ ತನಿಖೆಯಲ್ಲಿ ಹಲವು ಸಿಮ್ ಕಾರ್ಡ್ಗಳನ್ನು ಈ ರೀತಿ ಅನಧಿಕೃತವಾಗಿ ಮಾರಾಟಗೈದಿರುವುದಾಗಿ ಪತ್ತೆ ಹಚ್ಚಲಾಗಿದೆ. ಇದರಿಂದ ಪೂರ್ಣ ಮಾಹಿತಿ ಸಂಗ್ರಹಿಸಲು ಜಿಲ್ಲಾ ಪೊಲೀಸ್ ಅಧಿಕಾರಿ ಆದೇಶಿಸಿದ್ದರು. ಇತರ ರಾಜ್ಯಗಳಿಂದ ಹಲವು ಕಾರ್ಮಿಕರು ಪೆರಿಯಾಟಡ್ಕ ಹಾಗೂ ಪರಿಸರ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದು ಇವರು ಯಾರು ಹಾಗೂ ವಿಳಾಸವೇನೆಂದು ತಿಳಿಯದೆ ಸಿಮ್ ಕಾರ್ಡ್ಗಳನ್ನು ದುಬಾರಿ ಬೆಲೆಗೆ ಮಾರಾಟಗೈದಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಈ ರೀತಿ ಯಾರಿಗೆಲ್ಲ ಸಿಮ್ ಕಾರ್ಡ್ ಮಾರಾಟಗೈಯಲಾಗಿದೆ ಎಂದು ತಿಳಿಯಲು ಸೈಬರ್ ಸೆಲ್ನ ಸಹಾಯ ಯಾಚಿಸಲಾಗಿದ್ದು ಹೆಚ್ಚಿನ ತನಿಖೆಗೆ NIAಯೊಂದಿಗೆ ಶಿಫಾರಸು ಮಾಡುವ ಬಗ್ಗೆಯೂ ಆಲೋಚಿಸಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಪಳ್ಳಿಕೆರೆ ಮೇಲ್ಸೇತುವೆಯಲ್ಲಿ ಸುಂಕ ವಸೂಲು ಮಾಡುವ ಮೂಲಕ ರಾಜ್ಯ ಸರ್ಕಾರ ಜನರನ್ನು ದರೋಡೆ ಮಾಡುತ್ತಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಕೆ ಶ್ರೀಕಾಂತ್ ಆರೋಪಿಸಿದ್ದಾರೆ. ಅವರು ಪಳ್ಳಿಕೆರೆಯಲ್ಲಿ ಯುವ ಮೋರ್ಚಾ ಉದ್ಯಮ ಮಂಡಲ ಸಮಿತಿ ವತಿಯಿಂದ ನಡೆದ ಪ್ರತಿಭಟನೆಯನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಪಳ್ಳಿಕೆರೆ ಮೇಲ್ಸೇತುವೆಯ ಹೆಸರಲ್ಲಿ ಸುಂಕ ವಸೂಲು ಮಾಡುತ್ತಿರುವುದನ್ನು ಕೊನೆಗೊಳಿಸಬೇಕೆಂದು ಆಗ್ರಹಿಸಿ ಯುವ ಮೋರ್ಚಾ ಉದ್ಯಮ ಮಂಡಲ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಯಿತು. ಪಳ್ಳಿಕೆರೆಯಲ್ಲಿ ನಡೆದ ಪ್ರತಿಭಟನೆಯನ್ನು ಬಿಜೆಪಿ ಜಿಲ್ಲಾಧ್ಯಕ್ಷ ಕೆ ಶ್ರೀಕಾಂತ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಜನರ ಕಣ್ಣಿಗೆ ಮಣ್ಣೆರಚಲು ಶಾಸಕರು ಪತ್ರ ಕಳುಹಿಸುವುದರ ಬದಲಾಗಿ ವಿಧಾನಸಭೆಯಲ್ಲಿ ಈ ಸಮಸ್ಯೆ ಮಂಡಿಸಲು ತಯಾರಾಗಬೇಕು. ಸುಂಕ ಸಂಗ್ರಹದ ಮರೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆಸಲಾಗುತ್ತಿದ್ದು ಇದರ ಬಗ್ಗೆಯೂ ತನಿಖೆ ನಡೆಸಬೇಕೆಂದು ಅಭಿಪ್ರಾಯಪಟ್ಟರು. ವಾದ ವಿವಾದಗಳ ಜನಗಳ ಪ್ರತಿಷೇಧ ವರುಮ്പോ ഒരു ജനങ്ങളുടെ കണ്ണിൽ പൊടിയിടാൻ വേണ്ടിട്ട് ഇവിടുത്തെ MLA ഒരു കത്ത് എഴുതിയതായിട്ട് പറയുന്നു. ഞാൻ ചോദിക്കട്ടെ, ഈ വിഷയത്തിൽ എന്തുകൊണ്ട് നിയമസഭയിൽ MLA ആ കാര്യം ഉന്നയിക്കാൻ തയ്യാറാകാത്തത്? തയ്യാറാകില്ല, കാരണം ഇവർക്കൊക്കെ ഇതിൽ പങ്കുണ്ട്. ഈ അഴിമതിയില് ഈ ടോൾ പിരിവില് ഇവർക്കൊക്കെ പങ്കുണ്ട്, ഇവരുടെ പാർട്ടി നേതൃത്വത്തിന് പങ്കുണ്ട് എന്ന് ഞാൻ പറഞ്ഞാൽ നിഷേധിക്കാൻ CPM നേതൃത്വത്തിന് സാധിക്കുമോ? സാധിക്കില്ല. ഈ നാട്ടിലെ ജനങ്ങൾ ഈ ടോൾ പിരിവ് ഈ സംസ്ഥാന സർക്കാരിന്റെ പകൽക്കൊള്ളക്കെതിരായിട്ട് ശക്തമായിട്ട് രംഗത്ത് വരണം. ഇത് തീർത്തും പകൽക്കൊള്ളയാണ്. ജനങ്ങളെ പകൽക്കൊള്ള നടത്തുകയാണ് ടോൾ പിരിവിന്റെ പേരിൽ ഇവിടെ
പകൽക്കൊള്ളയാണ് നടത്തുന്നത്. ഈ പകൽക്കൊള്ള അവസാനിപ്പിക്കാൻ യുവമോർച്ച മുമ്പോട്ട് വന്നിരിക്കുകയാണ്. ഈ സമരം വിജയത്തിലെത്തുന്നതിന് വരെ തുടരുമെന്ന് പറയുന്നതിൽ യാതൊരു സംശയവുമില്ല. യുവമോർച്ച മണ്ഡല അധ്യക്ഷ പ്രദീപ് എം കൂട്ടക്കണി അധ്യക്ഷത വഹിച്ചു. ബി ജെ പി മണ്ഡല പ്രധാന കാര്യദർശി എം ബാബുരാജ്, നായകരാദ വൈ കൃഷ്ണദാസ്, ഗംഗാധരൻ തച്ചങ്കാട്, സദാശിവൻ, യുവമോർച്ച ജില്ലാ പ്രധാന കാര്യദർശി രാജേഷ് കൈന്ദാർ, വിവേക്, വിശാലാക്ഷൻ, സുരേഷ്, ലോകേഷ്, ദിലീപ്, സഞ്ജിത് മുതലായവരു മാതനാടിതു. മാന്യത രജത സന്തോഷ അഭിനന്ദനാ സമിതി വതിയിന്ന ರಜತಾಭಿನಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದೇ ಶನಿವಾರ ಮಾನ್ಯದಲ್ಲಿ ಸಮಾರಂಭ ಜರುಗಲಿದೆ. ಸಿದ್ಧತೆಗಳು ಬಹುತೇಕ ಪೂರ್ಣಗೊಂಡಿರುವುದಾಗಿ ಸಮಿತಿ ಪದಾಧಿಕಾರಿಗಳು ಗುರುವಾರ ಕಾಸರಗೋಡಿನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಶನಿವಾರ ಅಪರಾಹ್ನ ಮಾನ್ಯದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರಾದ ಟಿ ಶ್ಯಾಂಭಟ್ ರವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ರಜತ ಸಂತೋಷ ಅಭಿನಂದನಾ ಕಾರ್ಯಕ್ರಮವನ್ನು ಎಡನೀರಿನ ಮಠಾಧೀಶರಾದ ಕೇಶವಾನಂದ ಭಾರತೀ ಶ್ರೀಗಳು ಉದ್ಘಾಟಿಸಲಿರುವರು. ಮುಖ್ಯ ಅತಿಥಿಗಳಾಗಿ ಕರ್ನಾಟಕದ ಬಂದರು ಹಾಗೂ ಮೀನುಗಾರಿಕಾ ಸಚಿವರಾದ ಪ್ರಮೋದ್ ಮಧುರಾಜ್, ಸಂಸದರಾದ ನಳಿನ್ ಕುಮಾರ್ ಕಟೀಲ್, ಇ ಚಂದ್ರಶೇಖರ್, ಶಾಸಕ ಎನ್ ಎನ್ ಎಲ್ಲಿಕೊನ್ನು, ಬದೇಡ್ಕ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೆ ಎನ್ ಕೃಷ್ಣ ಭಟ್, ಕನ್ನಡ ಜಾನಪದ ಅಧ್ಯಕ್ಷ ಕೇಶವಪ್ರಸಾದ್ ನಾಣಿತ್ಲು, ಖ್ಯಾತ ನ್ಯಾಯವಾದಿ ಎಂ ನಾರಾಯಣ್ ಭಟ್, ಡಾಕ್ಟರ್ ಪದ್ಮನಾಭ ಕಾಮತ್ ಮೊದಲಾದ ಪ್ರಮುಖರು ಸಮಾರಂಭದಲ್ಲಿ ಭಾಗವಹಿಸಲಿರುವರು ಎಂದು ಪದಾಧಿಕಾರಿಗಳು ತಿಳಿಸಿದರು. ಅಕ್ಟೋಬರ್ 22 ತಾರೀಕಿಗೆ ಅವರು ಹುಟ್ಟೂರಾದ ಮಾನ್ಯದಲ್ಲಿ ಅವರಿಗೊಂದು ರಜತ ಸಂಭ್ರಮದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕಿದೆ. ಸಭಾ ಕಾರ್ಯಕ್ರಮದ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಯಕ್ಷಗಾನ ಬಯಲಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಜಯರಾಮ ಎಡನೀರು, ವೇಣುಗೋಪಾಲ ಕಾಸರಗೋಡು, ಮೋಹನ ಮಾನ್ಯ, ಸಂಜೀವ ಮಾನ್ಯ, ಶ್ಯಾಮ್ ಪ್ರಸಾದ್ ಮಾನ್ಯ ಮೊದಲಾದವರು ಉಪಸ್ಥಿತರಿದ್ದರು. ಕಾಸರಗೋಡಿನ ತ್ರಿವೇಣಿ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜಿನ ಬೆಳ್ಳಿ ಹಬ್ಬ ಆಯೋಜಿಸಲಾಗಿದೆ. ಇದೇ ಶನಿವಾರ ಸಮಾರಂಭ ಜರುಗಲಿದ್ದು ಸಿದ್ಧತೆಗಳು ಪೂರ್ಣಗೊಂಡಿರುವುದಾಗಿ ಪದಾಧಿಕಾರಿಗಳು ಗುರುವಾರ ಕಾಸರಗೋಡಿನಲ್ಲಿ ಸುದ್ದಿಗೋಷ್ಠಿಯನ್ನು ಕರೆದು ತಿಳಿಸಿದ್ದಾರೆ. ತ್ರಿವೇಣಿ ಕಾಲೇಜು ಸಂಸ್ಥೆ ಆರಂಭಗೊಂಡು 25 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಬೆಳ್ಳಿ ಹಬ್ಬ ಆಯೋಜಿಸಲಾಗಿದೆ. ಇದೇ ಶನಿವಾರ ಸಮಾರಂಭ ಆಯೋಜಿಸಲಾಗಿದ್ದು ಕಾರ್ಯಕ್ರಮವನ್ನು ರಾಜ್ಯ ಕಂದಾಯ ಸಚಿವ ಇ ಚಂದ್ರಶೇಖರನ್ ಉದ್ಘಾಟಿಸಲಿರುವರು ಎಂದು ಪದಾಧಿಕಾರಿಗಳು ತಿಳಿಸಿದರು. 25 ವರ್ಷ ಸಿಲ್ವರ್ ಜೂಬಿಲಿ ವರ್ಷವಾಗಿ ನಾವು ಆಘೋಷಿಕೆಯಾನು. അതിൻ്റെ ഉദ്ഘാടന സമ്മേളനം മറ്റന്നാൾ ശനിയാഴ്ച ഉച്ചയ്ക്ക് ശേഷം 2 മണിക്ക് കാസർഗോഡ് മുനിസിപ്പൽ ടൗൺ ഹാൾ വെച്ച് നടക്കുകയാണ്. നമ്മുടെ നാട്ടുകാരനായ ബഹുമാനപ്പെട്ട റവന്യൂ മന്ത്രി ശ്രീ ഇ ചന്ദ്രശേഖരൻ അവർകൾ അതിൽ മുഖ്യ അതിഥിയാണ്. അതുകൂടാതെ മുനിസിപ്പൽ ചെയർപേഴ്സൺ, നമ്മുടെ MLA, ബാക്കി ഒരുപാട് പ്രമുഖ വ്യക്തികൾ ആ സമ്മേളനത്തിൽ പങ്കെടുക്കുന്നുണ്ട്. കുറച്ച് നല്ല കലാപരിപാടികളും നമ്മൾ ഏർപ്പാടാക്കിയിട്ടുണ്ട്. ಸುದ್ದಿಗೋಷ್ಠಿಯಲ್ಲಿ ಸುಕುಮಾರ ನಾಯರ್, ಧನಂಜಯ, ನಿಧೀಶ್ ಕೆ, ವಿಜಯನ್ ನಂಬಿಯಾರ್, ರವೀಂದ್ರನ್ ಮೊದಲಾದವರು ಉಪಸ್ಥಿತರಿದ್ದರು. ಮಂಗಳೂರಿನ ಕಣಚೂರು ಹಾಸ್ಪಿಟಲ್ ಹಾಗೂ ಸಂಶೋಧನಾ ಕೇಂದ್ರ ಮತ್ತು ಬೇವಿಂಜೆಯ YMA ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ನ ಜಂಟಿ ವತಿಯಿಂದ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ಆಯೋಜಿಸಲಾಗಿದೆ. ಇದೇ ಭಾನುವಾರ ಬೇವಿಂಜೆಯ ಸಿರಾಜುದ್ದೀನ್ ಮದ್ರಸದಲ್ಲಿ ಶಿಬಿರ ನಡೆಯಲಿರುವುದಾಗಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮಂಗಳೂರಿನ ಕಣಚೂರು ಹಾಸ್ಪಿಟಲ್ ಹಾಗೂ ಸಂಶೋಧನಾ ಕೇಂದ್ರ ಮತ್ತು ಬೇವಿಂಜೆಯ YMA ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಜಂಟಿ ನೇತೃತ್ವದಲ್ಲಿ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಇದೇ ಭಾನುವಾರ ಬೆಳಿಗ್ಗೆ 8 ಗಂಟೆಯಿಂದ ವೈದ್ಯಕೀಯ ಶಿಬಿರ ಆರಂಭಗೊಳ್ಳಲಿದ್ದು ಜಿಲ್ಲಾಧಿಕಾರಿ ಕೆ ಜೀವನ್ ಬಾಬು ಉದ್ಘಾಟಿಸಲಿದ್ದಾರೆ ಎಂದು ಪದಾಧಿಕಾರಿಗಳು ತಿಳಿಸಿದರು. ಮೆಗಾ ಮೆಡಿಕಲ್ ಕ್ಯಾಂಪ್, ಸೌಜನ್ಯ ಮೆಡಿಕಲ್ ಕ್ಯಾಂಪ್ 23ಆಂ ತೇದಿ ಬೇವಿಂಜೆ ಸಿರಾಜುದ್ದೀನ್ ಮದ್ರಸಿಲ್ ವೆಚ್ಚ್ ನಡೆಸಲ್ಪಡುಗೆಯಾಣ್. ഈ ക്യാമ്പിൽ 15 വിദഗ്ധ ഡോക്ടർമാർ അടങ്ങുന്ന 50 മെഡിക്കൽ സംഘമാണ് ഈ ക്യാമ്പിൽ സംബന്ധിക്കുന്നത്. ഈ ക്യാമ്പിൻ്റെ ഔപചാരികമായ ഉദ്ഘാടനം നമ്മുടെ കാസർഗോഡിൻ്റെ ബഹുമാന്യനായ കലക്ടർ ജീവൻ ബാബു IAS അവർകൾ ഉദ്ഘാടനം ചെയ്യുകയാണ്. ആ പരിപാടിയിൽ ചെങ്കള ഗ്രാമപഞ്ചായത്തിൻ്റെ പ്രസിഡൻ്റ് ഷായിന സലീം അധ്യക്ഷം വഹിക്കുന്നതുമാണ്. ಸುದ್ದಿಗೋಷ್ಠಿಯಲ್ಲಿ ಮೊಹಮ್ಮದ್ ಕುಂಜಿ ಕಡವತ್, ರಿಯಾಸ್ ಕಡವತ್, ಗಫೂರ್ PM, ಕೆದೂಸ್, ಡಾಕ್ಟರ್ ರಾಯ್ ಕಣಚೂರ್, ರಾಶಿದ್ ಕಣಚೂರ್, ನಿಜಾಂ ಸತ್ತಾರ್ ಮೊದಲಾದವರು ಉಪಸ್ಥಿತರಿದ್ದರು. ಮರ್ಚೆಂಟ್ ಯೂತ್ ವಿಂಗಿನ ಉಪ್ಪಳ ವಿಭಾಗ ಕಚೇರಿಗೆ ಚಾಲನೆ ಲಭಿಸಿತು. ಉಪ್ಪಳಪೇಟೆಯಲ್ಲಿ ಆರಂಭಗೊಂಡ ಕಚೇರಿಯ ಉದ್ಘಾಟನಾ ಕಾರ್ಯ ಕಳೆದ ದಿನ ನೆರವೇರಿತು. ಮರ್ಚೆಂಟ್ ಯೂತ್ ವಿಂಗಿನ ಉಪ್ಪಳ ಯೂನಿಟ್ ಕಚೇರಿಯನ್ನು ವ್ಯಾಪಾರ ವ್ಯವಸಾಯ ಏಕತಾ ಸಮಿತಿ ರಾಜ್ಯ ಉಪಾಧ್ಯಕ್ಷ ಅಹಮದ್ ಶರೀಫ್ ಉದ್ಘಾಟಿಸಿದರು. ಅಬ್ದುಲ್ ಜಬ್ಬಾರ್ ಪಳ್ಳಂ ಅಧ್ಯಕ್ಷತೆ ವಹಿಸಿದರು. ಮೊಹಮ್ಮದ್ ರಫೀಕ್, ಕೆ ಮಣಿಕಂಠನ್, ಎಂ ಅಶೋಕನ್, ಅಶ್ರಫ್, ರೈಷಾದ್, ಅಬುತ್ತಮ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.
ರೇಷನ್ ವಿತರಣೆ ಸ್ಥಗಿತಗೊಂಡಿರುವುದನ್ನು ಖಂಡಿಸಿ ಯುವ ಕಾಂಗ್ರೆಸ್ ವಲಯ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಯಿತು. ಕಾಸರಗೋಡು ತಾಲೂಕು ಸಪ್ಲೈ ಕಚೇರಿ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಹಲವು ಮಂದಿ ಕಾರ್ಯಕರ್ತರು ಪಾಲ್ಗೊಂಡರು. ರಾಜ್ಯದಲ್ಲಿ ರೇಷನ್ ವಿತರಣೆ ಸ್ಥಗಿತಗೊಳ್ಳಲು ಕೇಂದ್ರ ರಾಜ್ಯ ಸರ್ಕಾರಗಳ ನಿರ್ಲಕ್ಷ್ಯ ನೀತಿಯೇ ಕಾರಣವೆಂದು ಖಂಡಿಸಿ ಯೂತ್ ಕಾಂಗ್ರೆಸ್ ವತಿಯಿಂದ ತಾಲೂಕು ಸಪ್ಲೈ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯನ್ನು ಸಾಜಿದ್ ಮೊವೆಲ್ ಉದ್ಘಾಟಿಸಿ ಮಾತನಾಡಿದರು. ಜನಾಧಿಪತ್ಯ ಮಂಡಳಿ ಗವರ್ಮೆಂಟ್ ಭಕ್ಷ್ಯ ಸುರಕ್ಷಾ ಬಿಲ್ ನಡಪಿಲಾಕಾದೆ ಇದು ಇಂಗೇ ನೀಟಿಕೊಂಡು ಹೋಯದು കൊണ്ടാണ് ഇങ്ങനെ ഒരു പ്രശ്നം വന്നത്. ഭക്ഷ്യ സുരക്ഷാ ബില്ല് കേരളത്തിൽ നടപ്പിലാക്കുന്നതിനെ കുറിച്ചിട്ടുള്ള സാങ്കേതികത്വം ഞാൻ നേരത്തെ സൂചിപ്പിച്ചതുപോലെ അങ്ങനെയുള്ള ഒരുപാട് സാങ്കേതികത്വങ്ങൾ മറികടന്നുകൊണ്ട് ഭക്ഷ്യ സുരക്ഷാ ബില്ല് ഇവിടെ നടപ്പിലാക്കാൻ കഴിയാതെ വരുമ്പോൾ അതിൻ്റെ സാവകാശങ്ങൾ ഓരോന്നായി ഗവൺമെൻറ് എടുത്തപ്പോഴും ഐക്യജനാധിപത്യ മുന്നണിയുടെ ഗവൺമെൻറിൻ്റെ കാലത്ത് ഇങ്ങനെ ഒരു സാഹചര്യം ഉണ്ടായിട്ടുണ്ടോ എന്നുള്ളത് ബഹുമാനപ്പെട്ട ഉദ്യോഗസ്ഥർ പഠിക്കണം. ಅಡ್ವೊಕೇಟ್ ಶ್ರೀಜಿತ್ ಮಾಡಕ್ಕಲ್ ಅಧ್ಯಕ್ಷತೆ ವಹಿಸಿದರು. ಡಿಸಿಸಿ ಕಾರ್ಯದರ್ಶಿ ಸೋಮಶೇಖರ್ ಶೇಣಿ, ಮನಾಫ್ ನೊಳಿಪಾಡಿ, ನಾಸರ್ ಮೊಗ್ರಾಲ್, ಫಿರೋಜ್ ಅಣಂಗೂರು, ಉಸ್ಮಾನ್ ಅಣಂಗೂರು, ಸುದೀಶ್ ಪಾಣೂರು ಮೊದಲಾದವರು ಮುಂದಾಳತ್ವ ನೀಡಿದರು. ಕಾಸರಗೋಡಿನ ನೊಳ್ಳಿಪಾಡಿ ಚೆನ್ನಿಕೆರೆಯಲ್ಲಿರುವ ಹೈಟೆಕ್ ಸ್ಮಶಾನ ವರ್ಷಗಳೇ ಕಳೆದರೂ ಸಾರ್ವಜನಿಕರಿಗೆ ಬಳಕೆಯಾಗದೆ ಪಾಳು ಬಿದ್ದಿದೆ ಎಂಬ ಆರೋಪ ಕೇಳಿಬಂದಿದೆ. ಸ್ಮಶಾನದಲ್ಲಿ ಸೌಲಭ್ಯ ಕಾರ್ಯ ಪೂರ್ಣಗೊಳಿಸದೆ ಹಾಗೆ ಬಿಟ್ಟಿದ್ದು ಜನರ ತೆರಿಗೆ ಹಣ ಪೋಲಾಗುವಂತಾಗಿದೆ ಎಂಬ ಆಕ್ರೋಶ ಕೇಳಿಬಂದಿದೆ. ಕಾಸರಗೋಡು ನಗರದ ನೊಳ್ಳಿಪಾಡಿ ಚೆನ್ನಿಕೆರೆಯಲ್ಲಿ ನಗರಸಭೆಯ ವತಿಯಿಂದ 58 ಲಕ್ಷ ರೂಪಾಯಿ ವ್ಯಯಿಸಿ ಗ್ಯಾಸ್ ಸೌಲಭ್ಯ ಹೊಂದಿರುವ ಸ್ಮಶಾನ ನಿರ್ಮಾಣ ಮಾಡಲಾಗಿತ್ತು. ಅತ್ಯಂತ ಸದೃಢವಾದ ಕಟ್ಟಡದಲ್ಲಿ ಗ್ಯಾಸ್ ಚೇಂಬರ್ನೊಂದಿಗೆ ಇನ್ಸರೇಟರ್ ಸ್ಥಾಪಿಸಲಾಗಿತ್ತಾದರೂ ಇದುವರೆಗೂ ಹೈಟೆಕ್ ಸ್ಮಶಾನವು ಕಾರ್ಯಾರಂಭವಾಗದೆ ಪಾಳು ಬಿದ್ದಿದೆ. ಶವಗಳನ್ನು ಕಟ್ಟಿಗೆಯಿಂದ ಸುಡುವುದನ್ನು ಹೊರತುಪಡಿಸಲು 7 ವರ್ಷಗಳ ಹಿಂದೆ ನಗರಸಭೆ ಕೌನ್ಸಿಲರ್ಗಳ ಸಭೆಯಲ್ಲಿ ಗ್ಯಾಸ್ ಸೌಲಭ್ಯವಿರುವ ಸ್ಮಶಾನ ನಿರ್ಮಿಸಲು ಯೋಜನೆ ಕೈಗೊಳ್ಳಲಾಗಿತ್ತು. ಅದರಂತೆ ಮೊದಲ ಹಂತದಲ್ಲಿ 26 ಲಕ್ಷ ರೂಪಾಯಿ ಮೀಸಲಿರಿಸಿ ಯೋಜನೆ ಆರಂಭಿಸಲಾಗಿತ್ತಾದರೂ ಕೆಲಸ ಪೂರ್ಣಗೊಂಡಾಗ 0.25 ಕೋಟಿಯೂ ದಾಟಿತ್ತು. ಉದ್ಘಾಟನೆ കഴിഞ്ഞ 1 വർഷം മുമ്പേ കഴിഞ്ഞതാണ്. ഇതുവരെ ശ്മശാനം പ്രവർത്തനം തുടങ്ങിയിട്ടില്ല. അതിന് ആദ്യമായിട്ടുള്ള കാരണം എന്ന് വെച്ചാൽ ആദ്യത്തെ എസ്റ്റിമേറ്റിൽ അതിന് വേണ്ടി എല്ലാ കാര്യങ്ങളും ഉൾപ്പെടുത്തിയിട്ടില്ല. അവസാനം ബിൽഡിങ്ങെല്ലാം പണി പൂർത്തിക്കഴിഞ്ഞ ശേഷമാണ് അതിന് വെള്ളം വേണം, ബോർവെൽ വേണം, മറ്റു പല കാര്യങ്ങളും വേണം എന്നറിയുന്നത്. അതിപ്പോഴില്ല. അവസാനം ഈ കഴിഞ്ഞ കൗൺസിലാണ് 2 ലക്ഷത്തോളം ഉൾപ്പെടുത്തിയിട്ട് പണി പൂർത്തീകരിക്കാമെന്ന് പറഞ്ഞിട്ടുള്ളത്. അടുത്തന്നെ ആവുമെന്നാണ് തോന്നുന്നുള്ളത്. ಮಾತ್ರವಲ್ಲದೆ ಸ್ಮಶಾನದಲ್ಲಿ ನೀರಿನಿಂದ ಕಾರ್ಯಾಚರಿಸಬೇಕಾದ ಬ್ಲೋವರ್ ಅನ್ನು ತಯಾರಿಸಲಾಗಿಲ್ಲ. ಈ ಮೊದಲು ಯೋಜನೆಯಲ್ಲಿ ಇದನ್ನು ಅಳವಡಿಸಿರಲಿಲ್ಲ. ವಿದ್ಯುತ್ ಲಭ್ಯತೆಯ ಕೊರತೆಯು ಇದಕ್ಕೆ ಸಮಸ್ಯೆಯಾಗಿತ್ತು. ಸದ್ಯ ಸ್ಮಶಾನದ ಕಾಮಗಾರಿಗೆ ಬಳಸಿದ್ದ ಕಬ್ಬಿಣದ ವಸ್ತುಗಳ ತುಕ್ಕು ಹಿಡಿದಿದ್ದು ಆವರಣದೊಳಗೆ ಪೊದೆ ಕಾಡುಗಳು ಆವೃತವಾಗಿದೆ. ಕಳೆದ ವರ್ಷದ ನಗರಸಭೆಯ ಆಡಿಟ್ ವರದಿಯಲ್ಲೂ ಯೋಜನೆ ಪೂರ್ಣಗೊಳ್ಳದಿರುವುದು ದಾಖಲಾಗಿತ್ತು. ಇನ್ನು ಬೋರ್ ತೆಗೆದು ಬ್ಲೋವರ್ ಸ್ಥಾಪಿಸಿದರೂ ಈಗಾಗಲೇ ತುಕ್ಕು ಹಿಡಿದು ಮೂಲೆಪಾಲಾಗಿರುವ ಕಬ್ಬಿಣದ ವಸ್ತುಗಳನ್ನು ಬದಲಾಯಿಸಲು 100,000 ರೂಪಾಯಿ ಬೇಕಾಗಬಹುದೆನ್ನುತ್ತಾರೆ ಸ್ಥಳೀಯರು. ಪ್ರಜಾಪ್ರಭುತ್ವ ಮಹಿಳಾ ಅಸೋಸಿಯೇಷನ್ ತ್ರಿಕರಿಪುರ ವಲಯ ಸಮಿತಿ ವತಿಯಿಂದ ವಿಚಾರ ಸಂಕಿರಣ ಜರುಗಿತು. ಕಾಲಿಕಡವಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ 100+ ಸದಸ್ಯರು ಪಾಲ್ಗೊಂಡರು. ಪ್ರಜಾಪ್ರಭುತ್ವ ಮಹಿಳಾ ಅಸೋಸಿಯೇಷನ್ನ ರಾಜ್ಯ ಸಮ್ಮೇಳನವು ಇದೇ ನವೆಂಬರ್ 2 ರಿಂದ 4 ರವರೆಗೆ ಕಾಂಜಂಗಾಡ್ನಲ್ಲಿ ಜರುಗಲಿದೆ. ಇದರ ಮುನ್ನುಡಿಯಾಗಿ ಪ್ರಜಾಪ್ರಭುತ್ವ ಮಹಿಳಾ ಅಸೋಸಿಯೇಷನ್ನ ತ್ರಿಕರಿಪುರ ವಲಯ ಸಮಿತಿ ವತಿಯಿಂದ ಕಾಲಿಕಡವಿನಲ್ಲಿ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಯಿತು. ಸ್ತ್ರೀ ಬದಲಾದ ಲೋಕ ಹಾಗೂ ಸ್ತ್ರೀ ಸಶಕ್ತಿ ಎಂಬ ವಿಷಯದಲ್ಲಿ ವಿಚಾರ ಸಂಕಿರಣ ನಡೆಯಿತು. ಕಾರ್ಯಕ್ರಮವನ್ನು ಪ್ರಜಾಪ್ರಭುತ್ವ ಮಹಿಳಾ ಅಸೋಸಿಯೇಷನ್ನ ಕೇಂದ್ರ ಸಮಿತಿ ಸದಸ್ಯ ಸಿಎಚ್ ಸುಜಾತ ಉದ್ಘಾಟಿಸಿ ಮಾತನಾಡಿದರು. ನಾನಾ ಭಾಗಗಳಲ್ಲಿ ಉಂಟಾಗುವ ಸಂಭವ ವಿಕಾಸಗಳು ಚರ್ಚೆ ಚೆಯ್ಯ. തൃക്കരിപ്പൂരോ പീലിക്കോടോ ഇവിടെ പറഞ്ഞ് കൊക്കാട് അല്ലെങ്കിൽ ആലപ്പുഴ അല്ലെങ്കിൽ പുന്നപ്പുറ അല്ലെങ്കിൽ വെള്ളകുന്നോ അങ്ങനെയുള്ള സ്ഥലങ്ങളിൽ മാത്രം സ്ത്രീകളുടെ പ്രശ്നങ്ങളില്ല, കാസർഗോഡിൻ്റെ വിവിധ പ്രദേശങ്ങളിലെ സ്ത്രീകളുടെ അല്ലെങ്കിൽ കേരളത്തിലെ വിവിധ സ്ഥലങ്ങളിലെ സ്ത്രീകളുടെ പ്രശ്നങ്ങൾ മാത്രമല്ല നമ്മൾ ചർച്ച ചെയ്യുന്നത്. ലോകത്തെ എല്ലാ പ്രശ്നങ്ങളും എല്ലാ രാജ്യങ്ങളിലും നടക്കുന്ന സ്ത്രീകളുമായി ബന്ധപ്പെട്ടും അല്ലാതെയും ഒക്കെയുള്ള കാര്യങ്ങൾ ഞങ്ങളുടെ സംഘടന ചർച്ച ചെയ്യും. പ്രതികരണശേഷിയുള്ളവരോടുകൂടി സ്ത്രീകൾ
മുന്നോട്ട് വരണം എന്ന് തന്നെയാണ് ഞങ്ങൾ ആഗ്രഹിക്കുന്നത്. എൻ വി ചന്ദ്രൻ അധ്യക്ഷത വഹിച്ചു. എ കെ പി ടി സി രാജ്യ അധ്യക്ഷ എ ജെ ഉലീന മുഖ്യ ഭാഷണ മാറു. ಸಂಸದ ಪಿ ಕರುಣಾಕರನ್, ಮಾಜಿ ಶಾಸಕ ಕೆ ಕುಂಜಿರಾಮನ್, ಪಿ ಗೋವಿಂದನ್, ವಿ ಪಿ ಜಾನಕಿ, ಇ ಪದ್ಮಾವತಿ, ಟಿ ವಿ ಶ್ರೀಧರನ್ ಮೊದಲಾದವರು ಮಾತನಾಡಿದರು. ಸಮ್ಮೇಳನದ ಅಂಗವಾಗಿ ಬಹಿರಂಗ ಚಿತ್ರರಚನೆ ಸ್ಪರ್ಧೆ ಹಮ್ಮಿಕೊಳ್ಳಲಾಯಿತು. ಸಿಪಿಎಂ ನಾಯಕ ಕೆ ಎಂ ಕುಂಜಿಕಣ್ಣನ್ ಸಂಸ್ಮರಣಾ ದಿನ ಆಚರಿಸಲಾಯಿತು. ಪಕ್ಷದ ಪ್ರಾದೇಶಿಕ ಸಮಿತಿ ವತಿಯಿಂದ ಏರಿಕುಳಂ ಎಂಬಲ್ಲಿ ಕಾರ್ಯಕ್ರಮ ನಡೆಯಿತು. ಕಮ್ಯುನಿಸ್ಟ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದ, ಕೃಷಿ ವಲಯದಲ್ಲಿ ಊರಿನವರಿಗಾಗಿ ಹೋರಾಡಿದ ಹೋರಾಟಗಾರ ಹಾಗೂ ಜಿಲ್ಲೆಯಲ್ಲಿ ಪ್ರಮುಖ ವಲಯಗಳಲ್ಲಿ ಕಾರ್ಮಿಕರ ಸವಲತ್ತುಗಳಿಗಾಗಿ ಹೋರಾಡಿದ ನಾಯಕ ಕೆ ಎಂ ಕುಂಜಿಕಣ್ಣನ್ ಅವರ ಎರಡನೇ ಸಂಸ್ಮರಣಾ ವರ್ಷವನ್ನು ವಿವಿಧ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಯಿತು. ಪಕ್ಷದ ಪ್ರಾದೇಶಿಕ ಸಮಿತಿ ವತಿಯಿಂದ ಏರಿಕುಳಂ ಎಂಬಲ್ಲಿ ನಡೆದ ಕಾರ್ಯಕ್ರಮವನ್ನು ಸಿಪಿಐಎಂ ಜಿಲ್ಲಾ ಸಮಿತಿ ಸದಸ್ಯ ಸಿ ಪ್ರಭಾಕರನ್ ಧ್ವಜಾರೋಹಣಗೈಯುವುದರೊಂದಿಗೆ ಚಾಲನೆ ನೀಡಿದರು. ಬಳಿಕ ಸಂಜೆ ನಡೆದ ಬಹಿರಂಗ ಸಭೆಯನ್ನು ಸಂಸದ ಪಿ ಕರುಣಾಕರನ್ ಉದ್ಘಾಟಿಸಿ ಮಾತನಾಡಿದರು. ಸಿಪಿಎಂ ರಾಜ್ಯ ಸೆಕ್ರೆಟರಿಯೇಟ್ ಸದಸ್ಯ ಬೇಬಿ ಜಾನ್ ಮುಖ್ಯ ಭಾಷಣ ಮಾಡಿದರು. ಈ ವೇಳೆ ಸಂಶೋಧನಾ ಕೇಂದ್ರವನ್ನು ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಕೆ ಪಿ ಸತೀಶ್ ಚಂದ್ರನ್ ಹಾಗೂ ಗ್ರಂಥಾಲಯವನ್ನು ಅಡ್ವೊಕೇಟ್ ಪಿ ಅಪ್ಪುಕುಟ್ಟನ್ ಉದ್ಘಾಟಿಸಿದರು. ಪ್ರೊಫೆಸರ್ ವಿ ಕುಟ್ಯನ್ ಸ್ಮರಣಿಕೆಯನ್ನು ಪರಿಚಯಿಸಿದರು. ಕೆ ವಿ ಕುಮಾರನ್, ಬೇಬಿ ಬಾಲಕೃಷ್ಣ, ದಾಮೋದರನ್ ಮೊದಲಾದವರು ಶುಭ ಹಾರೈಸಿ ಮಾತನಾಡಿದರು. ಎಂ ರಾಜನ್ ಸ್ವಾಗತ ಕಾರ್ಯ ನಿರ್ವಹಿಸಿದರೆ ಪಿ ಟಿ ರತ್ನಾಕರನ್ ಧನ್ಯವಾದ ಅರ್ಪಿಸಿದರು. ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ನಾಟಕ ಪ್ರದರ್ಶನವಾಯಿತು. ಬೇಕಲ ಉಪಜಿಲ್ಲಾ ಶಾಲಾ ಕಲೋತ್ಸವದ ಲೋಗೋ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಕಾಂಜಂಗಾಡಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಲವರು ಭಾಗವಹಿಸಿದರು. ಮುಂದಿನ ತಿಂಗಳ 16-20 ಇಕ್ಬಾಲ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಬೇಕಲ ಉಪಜಿಲ್ಲಾ ಕಲೋತ್ಸವ ನಡೆಯಲಿದೆ. ಇದರ ಮುನ್ನುಡಿಯಾಗಿ ಲೋಗೋ ಬಿಡುಗಡೆ ಕಾರ್ಯ ನಡೆಯಿತು. ಕಾಂಜಂಗಾಡು ಮುಸ್ಲಿಂ ಆರ್ಗನೈಸ್ ಅಧ್ಯಕ್ಷ ಪಿ ಕೆ ಅಬ್ದುಲ್ಲಾ ಕುಟ್ಟಿಯವರು ಡಾಕ್ಟರ್ ಅಹಮದ್ ಹಾಫೀಸ್ ರವರಿಗೆ ಲೋಗೋ ಹಸ್ತಾಂತರಿಸಿ ಬಿಡುಗಡೆ ಕಾರ್ಯ ನೆರವೇರಿಸಿದರು. ಅಷ್ಕರ್ ಲೋಗೋವನ್ನು ರಚನೆ ಮಾಡಿದ್ದು ಎ ಹಮೀದ್ ಹಾಜಿ, ಕೆ ಅಬ್ದುಲ್ ಖಾದರ್, ಗಂಗಾಧರನ್, ಕೃಷ್ಣನ್ ಕುಟ್ಟಿ, ಎನ್ ಎಂ ಅಶ್ರಫ್, ಪ್ರವೀಣ ಮೊದಲಾದವರು ಮಾತನಾಡಿದರು. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಒಂದೇ ಗುರುತಿನ ಚೀಟಿ ಬಳಸಿ ಸಿಮ್ ಖರೀದಿಸಿ ಹಲವರಿಗೆ ಮಾರಾಟ, ಓರ್ವನ ಬಂಧನ. ಸಮಗ್ರ ತನಿಖೆಗೆ ಜಿಲ್ಲಾ ಪೊಲೀಸ್ ಅಧಿಕಾರಿ ಆದೇಶ. ಪಳ್ಳಿಕೆರೆ ಮೇಲ್ಸೇತುವೆ ಸುಂಕ ವಸೂಲಿ ಖಂಡಿಸಿ ಯುವ ಮೋರ್ಚಾ ಉದುಮ ಮಂಡಲ ಸಮಿತಿ ವತಿಯಿಂದ ನಡೆಯಿತು ಪ್ರತಿಭಟನೆ. ಮಾನ್ಯ ರಜತ ಸಂತೋಷ ಅಭಿನಂದನಾ ಸಮಿತಿ ವತಿಯಿಂದ ಶನಿವಾರ ನಡೆಯಲಿದೆ ರಜತಾಭಿನಂದನಂ ಸಮಾರಂಭ, ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆ. ಮರ್ಚೆಂಟ್ ಯೂತ್ ವಿಂಗ್ ಉಪ್ಪಳ ವಿಭಾಗ ಕಚೇರಿಗೆ ಚಾಲನೆ, ವ್ಯಾಪಾರ ವ್ಯವಸಾಯ ಏಕತಾ ಸಮಿತಿ ರಾಜ್ಯ ಉಪಾಧ್ಯಕ್ಷ ಅಹಮದ್ ಶರೀಫ್ರಿಂದ ಉದ್ಘಾಟನೆ. ರೇಷನ್ ವಿತರಣೆ ಸ್ಥಗಿತ ಪ್ರತಿಭಟಿಸಿ ಯೂತ್ ಕಾಂಗ್ರೆಸ್ ವತಿಯಿಂದ ತಾಲೂಕು ಸಪ್ಲೈ ಕಚೇರಿ ಮುಂಭಾಗದಲ್ಲಿ ನಡೆಯಿತು ಪ್ರತಿಭಟನೆ, ಹಲವರು ಭಾಗಿ. ನುಳ್ಳಿಪಾಡಿಯ ಚೆನ್ನಿಕೆರೆಯಲ್ಲಿ ಪಾಳು ಬಿದ್ದಿದೆ ಹೈಟೆಕ್ ಸ್ಮಶಾನ, ಕೇಳುವವರಿಲ್ಲವೇ ಈ ಕಟ್ಟಡದ ಪಾಡು, ಕೆಸಿಎನ್ ವಿಶೇಷ. ಇಲ್ಲಿಗಿಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.